ನಮಸ್ಕಾರ ಮಕ್ಕಳೇ ನಾನು ಸುನೀತಾ ನಾಯ್ಕ ಇವತ್ತು ನಾನು ಒಂದು ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ ಆವರ್ತ ವರ್ಗ ವೆಲೆನ್ಸ್ ಯಾವ ರೀತಿ ಕಂಡುಹಿಡಿತಾರೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ಕ್ಲಾಸ್ನಲ್ಲಿ ಒಂದು ಉದಾಹರಣೆಯೊಂದಿಗೆ ತೆಗೆದುಕೊಳ್ಳೋಣ ಉದಾಹರಣೆ ಅಲ್ಯೂಮಿನಿಯಂ ಅದರ ಪರಮಾಣು ಸಂಖ್ಯೆ ಹದಿಮೂರು ಇರುತ್ತೆ ಸೊ ಇದರ ಎಲೆಕ್ಟ್ರಾನ್ ವಿನ್ಯಾಸ ಒನ್ ಎಸ್ ಟು ಟೂ ಎಸ್ ಟು ಟೂ ಪಿ ಸಿಕ್ಸ್ ತ್ರೀ ಎಸ್ ಟು ತ್ರೀ ಪಿ ಒನ್ ಸೊ ಇದು ಇದರ ಎಲೆಕ್ಟ್ರಾನ್ ವಿನ್ಯಾಸ ಈ ಎಲೆಕ್ಟ್ರಾನ್ ವಿನ್ಯಾಸ ಬರೆಯುವಾಗ ನಾವು ನೋಡಬೇಕು ಒಂದನೇ ಕಕ್ಷದಲ್ಲಿ ಎರಡು ಎಲೆಕ್ಟ್ರಾನ್ಸ್ ಎರಡನೇ ಕಕ್ಷದಲ್ಲಿ ಎಂಟು ಎಲೆಕ್ಟ್ರಾನ್ಸ್ ಮೂರನೇ ಕಕ್ಷೆಯಲ್ಲಿ ಎಷ್ಟು ಮೂರು ಎಲೆಕ್ಟ್ರಾನ್ಸ್ ಸೊ ಅತ್ಯಂತ ಹೊರ ಕವಚದಲ್ಲಿ ಇರುವಂತಹ ಎಲೆಕ್ಟ್ರಾನ್ಸ್ಗಳು ಎರಡು ಇದು ಒಂದು ಮೂರು ಅದಕ್ಕಾಗಿ ಇದರ ವ್ಯಾಲೆನ್ಸ್ ಎಷ್ಟು ಮೂರು ನಿಮ್ಗೆ ಗೊತ್ತಿರಬೇಕು ಮಕ್ಕಳ ವ್ಯಾಲೆನ್ಸ್ ಅಂದರೆ ಅತ್ಯಂತ ಹೊರ ಕವಚದಲ್ಲಿರುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ ಸೊ ಇದರ ವ್ಯಾಲೆನ್ಸ್ ಎಷ್ಟು ಇದರದ್ದು ಮೂರು ಈಗ ಆವರ್ತಿ ಎಷ್ಟು ಅಂತ ನೋಡೋಣ ನಿಮ್ಗೆ ಗೊತ್ತಿರೋ ಪ್ರಕಾರ ಇದು ಒಂದನೇ ಆವರ್ತ ಇದು ಎರಡನೇ ಆವರ್ತ ಇದು ಮೂರನೇ ಆವರ್ತ ಅದಕ್ಕಾಗಿ ಈ ಎಲ್ಲರ್ಗಿಂತ ದೊಡ್ಡದು ಆವರ್ತ ಯಾವುದು ಮೂರನೇದು ಕೊನೆ ಆವರ್ತ ಯಾವುದು ಮೂರನೇದು ಅದಕ್ಕಾಗಿ ಇಲ್ಲಿ ಇದರ ಆವರ್ತ ಯಾವುದು ಮೂರು ಈ ಒಂದು ಕೋಷ್ಟಕ ಒಳಗೆ ನೀವು ನೋಡ್ಬೋದು ಇದು ಒಂದನೇದು ಎರಡನೇದು ಕೆ ಒಂದು ಎರಡು ಇದು ಮೂರನೇ ಆವರ್ತ ಮೂರನೇ ಆವರ್ತದಲ್ಲಿ ಇಲ್ಲಿ ನೋಡಿ ಇಲ್ಲಿ ಅಲ್ಯೂಮಿನಿಯಂ ಇದೆ ಹ್ಞೂ ಸೊ ನಾವು ಮಾಡಿದ್ದೆ ಕರೆಕ್ಟ್ ಅಂತ ಅರ್ಥ ನೆಕ್ಸ್ಟ್ ವರ್ಗ ಯಾವ ರೀತಿ ಕಂಡುಹಿಡಬೇಕನ್ನೋದು ವರ್ಗ ಕಂಡುಹಿಡಬೇಕಾದ್ರೆ ಅತ್ಯಂತ ಹೊರ ಕವಚದಲ್ಲಿ ಇಲ್ಲಿ ಯಾವ ಬ್ಲಾಕ್ ಇದೆ ಅನ್ನೋ ನೋಡಬೇಕು ಇದು ಪಿ ಬ್ಲಾಕ್ ಇದೆ ಪಿ ಬ್ಲಾಕ್ ಇರೋದ್ರಿಂದ ಇಲ್ಲಿ ಪಿನಲ್ಲಿ ಒಂದು ಮಾತ್ರ ಎಲೆಕ್ಟ್ರಾನ್ಸ್ ಇದೆ ಇಲ್ಲಿ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನಿಮ್ಗೆ ಎಸ್ ಇದ್ದರೆ ಎಸ್ನಲ್ಲಿ ಒಂದು ಅಥವಾ ಎರಡು ಇರುತ್ತೆ ಒಂದಿದ್ರೆ ಒಂದು ವರ್ಗ ಅಂತ ಹೇಳಬೇಕು ಎರಡು ಇದ್ರೆ ಎರಡು ಅಂತ ಹೇಳಬೇಕು ಈಗ ಡಿನಲ್ಲಿ ಇದು ಈ ಡಿನಲ್ಲಿ ಎಷ್ಟಿರುತ್ತೆ ಅಲ್ಲ ಆ ಎಲೆಕ್ಟ್ರಾನ್ ಪ್ಲಸ್ ಏನು ಮಾಡಬೇಕು ಎರಡನ್ನು ಕೂಡಿಸ್ಬೇಕು ಅಂದರೆ ಡಿನಲ್ಲಿ ಎಷ್ಟಿರುತ್ತೆ ಆ ಎಲೆಕ್ಟ್ರಾನ್ಸ್ ಪ್ಲಸ್ ಎರಡನ್ನು ಕೂಡಿಸಿದರೆ ನಿಮಗೆ ಆ ವರ್ಗ ಸಿಗ್ಬಿಡುತ್ತೆ ಪಿನಲ್ಲಿ ಏನು ಮಾಡಬೇಕು ಹನ್ನೆರಡು ಪ್ಲಸ್ ಈ ಪಿನಲ್ಲಿ ಎಷ್ಟು ಇರುತ್ತೆ ಎಲೆಕ್ಟ್ರಾನ್ಸ್ ಅದನ್ನು ಕೂಡಿಸ್ಬೇಕು ಆವಾಗ ಏನು ಬರುತ್ತೆ ಆ ವರ್ಗ ಸಿಗುತ್ತೆ ಇಲ್ಲಿ ಪಿ ಇದೆ ಇಲ್ಲಿ ಪಿನಲ್ಲಿ ಎಷ್ಟು ಕೂಡಿಸ್ಬೇಕು ಹನ್ನೆರಡು ಕೂಡಿಸ್ಬೇಕು ಸೊ ಹನ್ನೆರಡು ಪ್ಲಸ್ ಒಂದು ಎಷ್ಟಾಗುತ್ತೆ ಹದಿಮೂರು ಆಗುತ್ತೆ ಸೊ ಇದರ ವರ್ಗ ಎಷ್ಟು ಹದಿಮೂರು ನೀವು ನೋಡ್ಬೋದು ವರ್ಗ ಎಷ್ಟಿದೆ ಹದಿಮೂರು ಇಲ್ಲಿ ನೋಡಿ ಇಲ್ಲಿ ಇದು ಎಸ್ ಬ್ಲಾಕ್ ಇದು ಡಿ ಬ್ಲಾಕ್ ಇದು ಪಿ ಬ್ಲಾಕ್ ಪಿನಲ್ಲಿ ಹದಿಮೂರು ಅಂತ ಹೇಳಿದ್ರಲ್ಲ ಇಲ್ಲಿ ನೋಡಿ ಈ ಹದಿಮೂರನೇ ವರ್ಗ ಒಳಗೆ ಅಲ್ಯೂಮಿನಿಯಂ ಇದೆ ಅಥವಾ ಇಲ್ಲ ಇದೆ ಸೊ ಇದ್ರ ವರ್ಗ ಯಾವುದು ಹದಿಮೂರು ಸೊ ಈ ರೀತಿ ನಾವು ಏನು ಕಂಡುಹಿಡಬೋದು ಅದರ ವರ್ಗ ಆವರ್ತ ಮತ್ತು ವೆಲನ್ಸಿಯನ್ನು ಕೂಡ ಕಂಡುಹಿಡಬಹುದು ಈಗ ವೆಲೆನ್ಸಿಗೆ ಕಂಡುಹಿಡೋದು ಇನ್ನೊಂದು ಟ್ರಿಕ್ ಇದೆ ವೆಲೆನ್ಸಿನಲ್ಲಿ ಅತ್ಯಂತ ಹೊರ ಕವಚದಲ್ಲಿ ನಾಲ್ಕರಕ್ಕಿಂತ ಹೆಚ್ಚಿದ್ರೆ ಓಕೆ ನಾಲ್ಕರಕ್ಕಿಂತ ಹೆಚ್ಚಿಗಿದ್ರೆ ಅದನ್ನು ನಾವು ಎಂಟರೊಳಗಡೆ ಮೈನಸ್ ಮಾಡಬೇಕು ಎಷ್ಟರೊಳಗೆ ಎಂಟರೊಳಗಡೆ ಏನು ಮಾಡಬೇಕು ಮೈನಸ್ ಮಾಡಬೇಕು ಒಂದರಿಂದ ನಾಲ್ಕರ ತನ ಇದ್ದರೆ ಅದು ವೆಲೆನ್ಸಿ ಅಷ್ಟೇ ಇರುತ್ತೆ ಒಂದಿತ್ತ ಅತ್ಯಂತ ಹೊರ ಕವಚದಲ್ಲಿ ಒಂದು ಎಲೆಕ್ಟ್ರಾನ್ಸ್ ಇದ್ದರೆ ಒಂದು ಎರಡು ಇದ್ದರೆ ಎರಡು ಮೂರಿದ್ರೆ ಮೂರು ನಾಲ್ಕಿದ್ರೆ ನಾಲ್ಕು ಆದರೆ ನಾಲ್ಕರಕ್ಕಿಂತ ಹೆಚ್ಚಿಗಿತ್ತಂದರೆ ಅದನ್ನು ಏನು ಮಾಡಬೇಕು ಎಂಟ್ರೊಳಗೆ ಕಳಿಬೇಕು ಐದಿತ್ತಂದರೆ ಎಂಟ್ರೊಳಗೆ ಕಳೆದಿದ್ರೆ ಎಷ್ಟು ಉಳಿತೆ ಮೂರು ಹ್ಞೂ ಆರು ಇತ್ತಂತಂದ್ರೆ ಎಂಟ್ರೊಳಗೆ ಆರು ಕಳೆದಿದ್ರೆ ಎರಡು ಹ್ಞೂ ಎಂಟರೊಳಗೆ ಆರು ಕಳೆದಿದ್ರೆ ಎಷ್ಟು ಎರಡು ಅದೇ ಏಳು ಇತ್ತು ಅಂತಂದರೆ ಎಂಟ್ರೊಳಗೆ ಕಳಿದರೆ ಎಷ್ಟಾಗುತ್ತೆ ಒಂದು ಎಂಟ್ರೊಳಗೆ ಎಂಟು ಇತ್ತಂತಂದರೆ ಆವಾಗದು ಶೂನ್ಯ ಸೊ ಈ ರೀತಿ ವೆಲೆನ್ಸಿಗಳನ್ನು ಕಂಡುಹಿಡುವಂಥ ಒಂದು ಟ್ರಿಕ್ ಇದೆ ಹ್ಞೂ ನಾಲ್ಕೈಗಿತ್ತ ಹೆಚ್ಚಿದ್ರೆ ಅದನ್ನು ಎಂಟ್ರೊಳಗೆ ಮೈನಸ್ ಮಾಡಬೇಕು ಅಷ್ಟೇ ಇಲ್ಲಿ ಓಕೆ ಥ್ಯಾಂಕ್ ಯು